ಸ್ನೇಹಿತರು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮ್ಮ ಭಾರತೀಯರು ನಾವು ನೀವು ಎಲ್ಲರೂ ತಲೆ ಎತ್ತಿ ನೋಡುವಂತಹ ಒಂದು ಜಾಗದಲ್ಲಿ ಇದೀನಿ ಇಂಡಿಯಾಗೆ ಸ್ವಾತಂತ್ರ್ಯ ಬಂದಿದ ತಕ್ಷಣ ಫಸ್ಟ್ ಟೈಮ್ ಎಲ್ಲ ನಮ್ಮ ಹಿರಿಯರು ಮತ್ತೆ ಇಡೀ ಪ್ರಪಂಚ ನಮ್ಮ ಕಡೆ ತಲೆ ಎತ್ತಿ ನೋಡ್ತಾ ಇತ್ತು ಈ ಮಾನ್ಯುಮೆಂಟ್ ನ ಎತ್ತಿ ತಲೆ ಎತ್ತಿ ನೋಡ್ತಾ ಇದ್ರು ಇದು ಯಾವ ಜಾಗ ಏನು ಅಂತ ಎಲ್ಲ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಎಂಟ್ರಿ ಫೀಸ್ ಗಳು ಏನು ಇರೋದಿಲ್ಲ ಆದರೆ ದಯವಿಟ್ಟು ಯಾರ್ಯಾರು ಇಲ್ಲಿ ಬರ್ತಿರೋ ಎಲ್ಲರೂ ಆರಾಮಾಗಿ ಜೋಬಲ್ಲಿ ಕೈ ಹಿಡ್ಕೊಂಡೆ ಬನ್ನಿ ಇಲ್ಲಿ ಅಕಸ್ಮಾತ್ ನೀವೇನಾದ್ರು ಯಾಮಾರಿದ್ರಿ ಅನ್ಕೊಳ್ಳಿ ನಿಮ್ಮ ಫೋನ್ನ ಚೋರ್ ಮಾಡಿ ಎಲ್ಲಾನು ಚೋರ್ ಮಾಡಿ ನೆಕ್ಸ್ಟ್ ದಿನ ಸಂಡೆ ಬಜಾರು ಇರುತ್ತೆ ಶನಿವಾರ ಬಂದವ್ರಿಗೆಲ್ಲರಿಗೂ ಸಂಡೆ ಬಜಾರಲ್ಲಿ ನಿಮ್ಮ ಫೋನ್ ಸಿಗುತ್ತೆ ಆದರೆ ಫ್ರೀ ಆಗಲ್ಲ ದುಡ್ಡಿಗೆ ಯಾರೂ ಕೂಡ ಜಾಬಲ್ಲಿ ಜಾಸ್ತಿ ದುಡ್ಡು ಇಟ್ಕೊಂಡು ಬರಬೇಡಿ ರೂಮ್ ಮಾಡಿರ್ತಿರಲ್ಲ ಎಲ್ಲ ಆಲ್ಮೋಸ್ಟ್ ರೂಮಲ್ಲಿ ಇಟ್ಬಿಟ್ಟು ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಬನ್ನಿ ರೆಡ್ ಫೋರ್ಟಲ್ಲಿ ಇದ್ದೀನಿ ಇವತ್ತು ನಾನು ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಫೋರ್ಟ್ ನನ್ನ ಕಣ್ಣು ಎದುರುಗಡೆ ಇದೆ ಈ ರೆಡ್ ಫೋರ್ಟಿನ ವಿಷಯ ಏನು ಈ ರೆಡ್ ಫೋರ್ಟಿನ ಇನ್ಫಾರ್ಮೇಷನ್ ಏನು ಎಲ್ಲ ತಿಳಿಸ್ಕೊಡ್ತೀನಿ ನಮ್ಮ ಹಿರಿಯರು ನಮಗೆ ಹೆವಿ ಮೋಸ ಮಾಡಿಬಿಟ್ಟಿದ್ದಾರೆ ತುಂಬ ಮೋಸ ಮಾಡ್ತಾನೂ ಇದ್ದಾರೆ ಅದೇನೋ ಹೇಳ್ತಾರಲ್ಲ ವಿದ್ಯೆ ಅನ್ನೋದು ವ್ಯಾಪಾರ ಆಗೋದ್ರೆ ಅದೇನೇನೋ ಆಗೋಗುತ್ತೆ ಅಂತ ನಮ್ಮ ವಿದ್ಯೆ ಎಲ್ಲ ಆಲ್ಮೋಸ್ಟ್ ಯಾವಾಗಲೂ ವ್ಯಾಪಾರ ಆಗೋಗಿದೆ ಎಲ್ಲರೂ ಹೇಳ್ತಾರೆ ಈ ಫೋರ್ಟ್ನ ಶಹಜಹಾನ್ ಕಟ್ಟಿದ್ದಾನೆ ಅಂತ ಅವರು ಆಳ್ವಿಕೆ ಮಾಡ್ತಾಯಿದ್ರು ಅಂತ ಅಲ್ಲ ಇದಕ್ಕೆ ಇತಿಹಾಸ ತುಂಬ ಇದೆ ಅದನ್ನೇ ಒಳಗಡೆ ಹೋಗ್ತಾ ಮಾತಾಡೋಣ ಬನ್ನಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರು 40 ಡಿಗ್ರಿ ಬಿಸಿಲಲ್ಲಿ ನೋಡಿ 40 ಡಿಗ್ರಿ ಹತ್ತತ್ರ 40 ಡಿಗ್ರಿ 40 ಡಿಗ್ರಿ ಎಕ್ಸಾಕ್ಟ್ ಆಗಿಲ್ಲ ಒಂದು 38, 36, 48 ಡಿಗ್ರಿಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ ವೈಟಿಗಿರೋನ್ ಕಪ್ಪಗಾಗ್ಬಿಟ್ಟಿದ್ದೀನಿ ಇದಕ್ಕೋಸ್ಕರ ಆದರೂ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಹಳೆ ಕಾಲದಲ್ಲಿರುವಂತಹ ರಾಜರಿಗೆ ಎಲ್ಲನೂ ಇನ್ಫಾರ್ಮೇಷನ್ಗಳು ಇರ್ತಾಯಿತ್ತು ಸಿಕ್ಕಾಪಟ್ಟೆ ತಲೆ ಇರ್ತಿತ್ತು ಯಾಕೆ ಅಂದರೆ ಇದೊಂದೇ ಒಂದು ಚಿಕ್ಕ ಉದಾಹರಣೆ ಸಾಕು ಇಲ್ಲಿ ನೋಡ್ತಾ ಇರ್ಬೋದು ಇದು ಕೋಟೆಯ ಪಿಲ್ಲರ್ ಇದು ಈ ಪಿಲ್ಲರು ಹತ್ತತ್ರ ಒಂದು ನನಗೆ ಗೊತ್ತಿರೋಂಗೆ ಒಂದು 30 ಅಡಿ 40 ಅಡಿ ಇರ್ಬೋದು ಈ 40 ಅಡಿ ಪಿಲ್ಲರ್ನ ಹತ್ತೋದು ತುಂಬಾ ಕಷ್ಟ ಇಲ್ಲಿ ಈ ಥರ ಎಲ್ಲ ಮಾಡಿರ್ತಾರಲ್ಲ ಇದೆಲ್ಲ ಟವರ್ಗಳು ಏನು ಟವರ್ಗಳು ಅಂದರೆ ಇಲ್ಲೆಲ್ಲ ಸೈನಿಕರು ನಿಂತ್ಕೊತಾ ಇದ್ರು ಈ ಸೈನಿಕರು ನಿಂತ್ಕೊಂಡು ಎಲ್ಲ ಕಡೆ ವಾಚ್ ಮಾಡ್ತಿದ್ರು ಈ ವಾಚ್ ಮಾಡಿಬಿಟ್ಟು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೋಲ್ಗಳು ಕಾಣಿಸ್ತಾ ಇದ್ರು ಅಲ್ಲೆಲ್ಲ ಬಿಲ್ಲು ಬಾಣ ಇಟ್ಕೊಂಡು ಎಲ್ಲ ಸೈನಿಕರು ಕಾಯ್ತಾ ಇದ್ರು ಇದನ್ನು ಅಟ್ಯಾಕ್ ಮಾಡೋದು ತುಂಬ ಕಷ್ಟ ಅದರಲ್ಲೂ ಇನ್ನೊಂದು ಪ್ಲ್ಯಾನ್ ಮಾಡೋರು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ನನಗೆ ಗೊತ್ತಿರೋಂಗೆ ಒಂದು 10 ಅಡಿ ಒಳಗಡೆ ಇದೆ ಇದು ಫುಲ್ಲು ನೀರು ಹಾಕ್ಬಿಟ್ಟು ಇದರಲ್ಲೆಲ್ಲ ಮೊಸಳೆ ಎಲ್ಲ ಬಿಡ್ತಾಯಿದ್ರು ಯಾಕೆ ಅಂದರೆ ಅಕಸ್ಮಾತ್ ಇಲ್ಲಿಂದ ಯಾರು ಅಟ್ಯಾಕ್ ಮಾಡ್ತಾರಲ್ವಾ ಈ ಅಟ್ಯಾಕ್ ಮಾಡೋಕ್ಕೆ ಮುಂಚೆನೆ ಆ ಮೊಸಳೆಗಳನ್ನ ಬೇಟೆ ಆಡಬೇಕಾಗಿತ್ತು ಅವರು ಈ ಮೊಸಳೆಗಳನ್ನ ಬೇಟೆ ಆಡೋಕ್ಕೆ ಮುಂಚೆ ಅಲ್ಲಿಂದನೇ ಇಲ್ಲೆಲ್ಲರನ್ನ ಸಾಯಿಸ್ತಾ ಇದ್ರು ಅಥವಾ ಈಗ ಅಕಸ್ಮಾತ್ ನೀವು ಬಾಹುಬಲಿ ಮೂವಿಗಳೆಲ್ಲ ನೋಡಿದ್ದೀರಾ ಇಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಸೀಮೆಣ್ಣೆ ಅದು ಇದು ಹಾಕ್ಬಿಟ್ಟು ಅವ್ರು ಬರೋ ಟೈಮ್ಗೆ ಬೆಂಕಿ ಹಚ್ಬಿಡ್ತಾಯಿದ್ರು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಒಂದು ಕೇವಲ ಒಂದು ಅರ್ಧ ನಿಮಿಷ ಆದರೂ ಬೇಕು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಸೈನಿಕರು ಇಲ್ಲಿ ತುಂಬಿದ ತಕ್ಷಣ ಬೆಂಕಿ ಹಚ್ಬಿಡ್ತಾಯಿದ್ರು ಈ ಥರ ಟೆಕ್ನಿಕನ್ನು ಇಟ್ಕೊತಾಯಿದ್ರು ಎಲ್ಲ ರಾಜರು ಈ ಕೋಟೆ ಸುಮಾರು 2.41 ಕಿಲೋಮೀಟ್ರ್ಗಳು ಇರೋವಂಥದ್ದು ಶಹಜಹಾನ್ ಕಟ್ಟಿರುವಂತಹ ಈ ಕೋಟೆ ಶಹಜಹಾನ್ ಕಟ್ಟಿದ್ದಾನೆ ಅಂತ ಹೇಳುವಂಥ ಈ ಕೋಟೆ 2.41 ಕಿಲೋಮೀಟ್ರ್ ಇರುವಂಥದ್ದು ರೆಡ್ ಫೋರ್ಟ್ ಅನ್ನೋದು ಈಗ ಬಂದಿರುವಂತಹ ಹೆಸರು ಈ ಕೋಟೆಯನ್ನು ಶಹಜಹಾನ್ ಕಟ್ಟಿದಾಗ ಶಹಜಹಾನಾಬಾದ್ ಅಂತ ಇದು ಹೆಸರು ಇರ್ತಾಯಿತ್ತು ಇಲ್ಲಿ ಹೆಸರು ಶಹಜಹಾನ್ ಅಂದರೆ ಅವ್ರ ಹೆಸರು ಶಹಜಹಾನಾಬಾದ್ ಅಂದರೆ ಸಿಟಿ ಅಂದ್ಬಿಟ್ಟು ನಗರ ಅಂದ್ಬಿಟ್ಟು ಏನಕ್ಕೆ ಇದು ಶಹಜಹಾನಾಬಾದ್ ಆಯಿತು ಇದಕ್ಕೆ ಮುಂಚೆ ಏನಾಗಿತ್ತು ಈ ಕೋಟೆ ಅವರೇ ಬಂದು ಕಟ್ಸಿದ್ರ ಅಂತ ಹಿಸ್ಟ್ರಿ ನಮ್ಮ ದೇಶದ ಹಿಸ್ಟ್ರಿ ಏನು ಹೇಳುತ್ತೆ ಅಥವಾ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ ಈ ಕೋಟೆಯನ್ನು 9 ವರ್ಷಗಳ ಕಾಲ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಬೃಹದ್ ಆಕಾರದ ಈ ಗೋಡೆಗಳನ್ನೆಲ್ಲ ನೋಡಿದ್ರೆ 9 ವರ್ಷ ಏನೋ ಅದಕ್ಕಿಂತ ಹಿಂದೆ ಇದೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಕೋಟೆ ಕೆಂಪು ಕೋಟೆ ಅಥವಾ ರೆಡ್ ಫೋರ್ಟ್ ಅಂತ ಏನು ಕರೀತಾರೆ ಅಂದರೆ ಡೆಲ್ಲಿಯಲ್ಲಿ ಮೇಯ್ನಾಗಿ ಸಿಗೋವಂಥದ್ದು ಕೆಂಪು ಮಣ್ಣು ಇಲ್ಲೆಲ್ಲ ಜಾಸ್ತಿ ರೆಡ್ ಸಾಯಿಲ್ ಇರುವಂಥದ್ದು ಕೆಂಪು ಮಣ್ಣಿಂದ ಕಟ್ಟಿರೋದಕ್ಕೆ ಇದನ್ನು ರೆಡ್ ಫೋರ್ಟ್ ಅಂತ ಈಗ ಕರೀತಾರೆ ಮತ್ತು ಶಹಜಹಾನ್ಗೆ ತುಂಬ ಇಷ್ಟವಾದಂತಹ ಬಣ್ಣ ಕೆಂಪು ಮತ್ತು ಬಿಳಿ ಅದಕ್ಕೋಸ್ಕರ ಅಂದರೆ ವೈಟ್ ಆ್ಯಂಡ್ ರೆಡ್ ಅದಕ್ಕೋಸ್ಕರ ಇದನ್ನು ರೆಡ್ ಫೋರ್ಟ್ ಅಂತ ಕರೀತಾರೆ ಇದಕ್ಕೆ ಮತ್ತೊಂದು ಹೆಸರಿದೆ ಲಾಲ್ ಕಿಲಾ ಅಂದ್ಬಿಟ್ಟು ಲಾಲ್ ಕಿಲಾ ಅಂತ ಅಂದರೆ ಇಂಗ್ಲೀಷಲ್ಲಿ ರೆಡ್ಡು ಮತ್ತು ರೆಡ್ ಫೋರ್ಟ್ ಅಂತ ಲಾಲ್ ಕಿಲಾ ಅನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದು ರೆಡ್ ಫೋರ್ಟ್ ಅಂತ ಆಗುತ್ತೆ
ಅದಕ್ಕೋಸ್ಕರ ಈಗ ರೆಡ್ ಫೋರ್ಟ್ ಅಂತ ಇದೆ. ಡೆಲ್ಲಿಯಲ್ಲಿ ಹತ್ತತ್ರ ಒಂದು 4 ದಿಸ್ತಿಂದ ಓಡಾಡ್ತಾ ಇದ್ದೀವಿ, 3-4 ದಿಸ್ತಿಂದ. ಈ 3-4 ದಿಸ್ತಲ್ಲಿ ಕರ್ನಾಟಕ ಆಗಿ ಅಥವಾ ಹಿಂದೂ ಜಾತಿಯಲ್ಲಿ ಹುಟ್ಟಿ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಕರ್ನಾಟಕದ ರಾಜರು, ಕನ್ನಡ ರಾಜರು ಅಥವಾ ಬೇರೆ ರಾಜರು ಯಾರು ಕೋಟೆನೇ ಕಟ್ಟಿಲ್ವ, ಹಿಂದೂ ರಾಜರು ಯಾರು ಕೋಟೆನೇ ಕಟ್ಟಿಲ್ವ ಅಂತ, ಹಿಂದೂ ರಾಜರಿಗೆ ಇಷ್ಟು ಕಲ್ಪನೆ ಇರಲಿಲ್ವಾ ಅಥವಾ ಹಿಂದೂ ರಾಜರಿಗೆ ಇಷ್ಟೊಂದು ತಲೆ ಇರಲಿಲ್ವಾ ಅಥವಾ ಸಂಪತ್ತು ಇರಲಿಲ್ವಾ ಅಂತ ಅನಿಸುತ್ತೆ ನನಗೆ. ಆದರೆ ಇದರ ಹಿಂದೆ ಇರೋವಂಥದ್ದು ಸಿಕ್ಕಾಪಟ್ಟೆ ರೋಮಾಂಚನ, ರೋಚಕ. ಈ ಮಾಹಿತಿ ಯಾರೂ ಕೂಡ ನಮ್ಮ ದೇಶದ ನಮಗೆ ನಮ್ಮ ಮಕ್ಕಳಿಗೆ ಯಾರೂ ಹೇಳ್ಕೊಡೋದಿಲ್ಲ. ಇದು ಈಗ ರೀಸೆಂಟಾಗಿ ಯಾರು ಕಟ್ಟಿದ್ದಾರೋ ಅವ್ರ ಹೆಸರು ಹೇಳ್ಬಿಡ್ತಾರೆ. ನಮ್ಮ ಪುಸ್ತಕದಲ್ಲಿ ಶಹಜಹಾನು, ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ. ಈ ಕೋಟೆಯನ್ನು ಯಾರು ಕಟ್ಟಿದ್ರು ಅಂತ ಹೇಳಿಲ್ಲ. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ಒಳಗಡೆ ಹೋಗೋಣ. ರೆಡ್ ಫೋರ್ಟ್ ಒಳಗಡೆ ಹೋಗಬೇಕು ಅಂದರೆ 50 ರೂಪಾಯಿ ಕ್ಯಾಶ್ ಕೊಟ್ಟರೆ, ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ 35 ರೂಪಾಯಿ ಅಷ್ಟೇ, 15 ರೂಪಾಯಿ ಉಳಿಸ್ಬೋದು. ಆಮೇಲೆ ತಿರ್ಗಾ ಇದು ಮ್ಯೂಸಿಯಂ ಇದೆ, ಸೊ ಅದು ಕ್ಯಾಶ್ ಕೊಡ್ತೀರಾ ಅಂದರೆ 80 ರೂಪಾಯಿ, ವಿತೌಟ್ ಕ್ಯಾಶು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಅಂದರೆ 56 ರೂಪಾಯಿ. ಗೊತ್ತಿಲ್ಲ ಏನಕ್ಕೆ ಆನ್ಲೈನ್ ಪೇಮೆಂಟ್ ಅಂದರೆ, ಸ್ಮಾರ್ಟ್ ಸಿಟಿ ಮಾಡೋದಕ್ಕೆ ಇದೊಂದು ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ರೆ ಅಥವಾ ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ರೆ ಅನಿಸುತ್ತೆ. ಸೊ ಆನ್ಲೈನು ಮಾಡಿದ್ರೆ ಬೆಸ್ಟು, ಲೆಕ್ಕ ಸಿಗುತ್ತೆ ಅಂತ. ಎಲ್ಲ ಆನ್ಲೈನ್ ಮಾಡಿ ಕಮ್ಮಿ ಆಗುತ್ತೆ. ಟಿಕೆಟ್ ತೋರಿಸಿರೋ ಕಡೆಯಿಂದ ತಿರ್ಗಾ ವಾಪಸ್ ಅಲ್ಲೇ ನಡ್ಕೊಂಬಂದು ಗೇಟಿಂದ ಟಿಕೆಟ್ ಹತ್ರ ಹೋಗಿ ಟಿಕೆಟಿಂದ ವಾಪಸ್ ನಡ್ಕೊಂಬಂದು ಈ ಗೇಟ್ ಅಲ್ಲಿ ಬರಬೇಕು. ಸೊ ಇಲ್ಲಿ ಚೆಕ್ಕಿಂಗ್ ಇರುತ್ತೆ, ಇಲ್ಲಿ ಬ್ಯಾಗು ಅಲೋ ಇಲ್ಲ, ಕ್ಯಾಮ್ರಾ ಎಲ್ಲ ಅಲೋ ಇದೆ, ಫೋನ್ ಕೂಡ ಅಲೋ ಇದೆ, ಫೋನು ಎಲ್ಲನೂ ಅಲೋ ಇದೆ. ಬಟ್ ಬ್ಯಾಗ್ ಫುಲ್ ಬ್ಯಾಗು ಅಲೋ ಮಾಡಲ್ಲ. ಶೂಟಿಂಗು ಅಥವಾ ವಿಡಿಯೋ ಗಿಡಿಯೋ ಹಿಡಿಬೇಕು ಅಂದರೆ ಓಕೆ, ಪರ್ಸೆಲ್ಲ ಓಕೆ, ಅದೆಲ್ಲ ಕೊಡ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ. ಬ್ಯಾಗ್ ಮಾತ್ರ ಕೆಳಗಡೆ ಕೌಂಟರ್ ಇರುತ್ತೆ, 5 ರೂಪಾಯಿ ಅನಿಸುತ್ತೆ, 2 ರೂಪಾಯಿ 5 ರೂಪಾಯಿ ಇರಬೇಕು ಬ್ಯಾಗಿಂದು. ಸೊ ಅದ್ರ ಕೆಳಗಡೆ ನೀವು ಎಂಟ್ರಿ ಆಗ್ತಾನೆ, ಅಲ್ಲೇ ಇರುತ್ತೆ ಬ್ಯಾಗಿಂದು. ತುಂಬ ಭಾರ ಗಿರೇನ ತಂದಿದ್ರಿ ಅಂದರೆ ಅಥವಾ ಡೈರೆಕ್ಟ್ ನೀವೇನಾದರೂ ಇದಕ್ಕೆ ಬಂದಿದ್ದರೆ ರೆಡ್ ಫೋರ್ಟ್ಗೆ ಇಲ್ಲೇ ಬ್ಯಾಗ್ ಇಟ್ಕೊಬೋದು, ಪ್ರಾಬ್ಲಮ್ ಏನಿಲ್ಲ. ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ಆವಾಗಿನ ಕಾಲದಲ್ಲಿ ಯುದ್ಧದಲ್ಲಿ ಯೂಸ್ ಮಾಡ್ತಾ ಇರುವಂತಹ ಒಂದು ಫಿರಂಗಿ ಇದೆ. ಎಂಟ್ರೆನ್ಸು ಎಂಟ್ರೆನ್ಸ್ ಇದು, ಇಲ್ಲಿಂದ ಪ್ರಾರಂಭ ಆಗುತ್ತೆ ರೆಡ್ ಫೋರ್ಟ್. ರೆಡ್ ಕೋಟೆಯ ಗೇಟ್ ಇದು, ಪಬ್ಲಿಕ್ಗೆ ಕೊಡುವಂತಹ, ಪಬ್ಲಿಕ್ಕು ಹೋಗುವಂತಹ ಒಂದು ರೆಡ್ ಫೋರ್ಟಿನ ಇದಿದು ಗೇಟು. ಬೃಹದ್ ಆಕಾರದ ಒಂದು ಕೋಟೆ, ಮೇಲೆ ನಮ್ಮ ಇಂಡಿಯಾ ಫ್ಲ್ಯಾಗು ರಾಜ್ಯಾರೋಷವಾಗಿ ಹಾರಾಡ್ತಾ ಇದೆ. ಕೋಟೆ ಅಂದಿದ ತಕ್ಷಣ ಎಲ್ಲರೂ ಅಂದ್ಕೊಂಬಿಟ್ಟಿರ್ತೀರಾ ಕೋಟೆಯಲ್ಲಿ ಇನ್ನು ಕೋಟೆ ಥರ ವೈಭವ ಇರುತ್ತೆ ಅಂತ, ಸಾಧ್ಯವೇ ಇಲ್ಲ. ಇಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ, ಎಲ್ಲರೂ ಬಟ್ಟೆಗಳು ಎಲ್ಲನೂ ಹಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು 300 ರೂಪಾಯಿ ಸೀರೆ ಇಲ್ಲೆಲ್ಲ. ಈಚೆಯಿಂದ ನೋಡಿದ ತಕ್ಷಣ ಏನಪ್ಪ ಇದು ಕೋಟೆ ಅಂತ ಅನಿಸುತ್ತೆ, ಒಳಗಡೆ ಬಂದಿದ ತಕ್ಷಣ ಇದೊಂಥರ ಶಾಪಿಂಗ್ ಕಾಂಪ್ಲೆಕ್ಸು. ಇದೆಲ್ಲ ಏನು ಅಂದರೆ ಇದೆಲ್ಲ ಮೇಲೆ ಇರುವಂಥದ್ದು, ಅದರಲ್ಲಿ ಸೈನಿಕರೆಲ್ಲ ಇರ್ತಾಯಿದ್ರು. ಈ ಕೋಟೆಯಿಂದ ಯಾರ್ಯಾರು ಎಂಟ್ರಿ ಆಗ್ತಾರೋ ಅವ್ರಿಗೆಲ್ಲರೂ ಇಲ್ಲಿಂದ ಅಂದರೆ ಬಾಗಿಲು ಕ್ಲೋಸ್ ಮಾಡಿರ್ತಾರೆ ಸರ್ಪ್ರೈಸ್ ಶಾಟ್ಸ್ ಕೊಡೋಕ್ಕೆ. ಅಂದರೆ ಇಲ್ಲಿ ಯಾರಾದರೂ ಎಂಟ್ರಿ ಆಗಿದ ತಕ್ಷಣ ಇಲ್ಲಿಂದ ಫೈರಿಂಗು ಅಥವಾ ಆರೋಸ್ ಎಲ್ಲ ಬಿಡ್ತಿದ್ರು. ಸೊ ಅದಕ್ಕೆ ಮಾಡಿರುವಂತಹ ಕೋಟೆಗಳು ಇದೆಲ್ಲ. ಡೆಲ್ಲಿ ಮುಸ್ಲಿಮ್ಗಳು ಕಟ್ಟಿರುವಂಥದ್ದು ಅಂತ ಎಷ್ಟೋ ಇದೆ ಇಲ್ಲಿ ನೋಡಿ. ಜಸ್ಟ್ ಇದೊಂದು ಎಕ್ಸಾಂಪಲ್ ನಿಮಗೆ, ಇದು ಕಾಣಿಸ್ತಾ ಇರ್ಬೋದು, ಇದು ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಡೆಲ್ಲಿಗೆ ಮೊದಲ ಹೆಸರು ಬಂದ್ಬಿಟ್ಟು ಇಂದ್ರಪ್ರಸ್ಥ ಅಂದ್ಬಿಟ್ಟು. ಡೆಲ್ಲಿಯನ್ನು ಫಸ್ಟು ಮುಸ್ಲಿಮ್ಗಳು ಆಳಿದ್ರು ಅನ್ನೋದು ಅದೆಲ್ಲ ಸುಳ್ಳು. ಯಾವುದೋ ಒಂದು ರಾಜ ಒಂದು ದೇಶವನ್ನು ಆಕ್ರಮಣ ಮಾಡಿದ್ಮೇಲೆ ಅದು ಅವನೇ ಕಟ್ಟ ಅನ್ನೋದು ಸುಳ್ಳಿನ ಮಾತು, ಅದನ್ನು ನಂಬೋ ವಿಷಯ ಅಲ್ಲ. ಹಾಗೆ ಡೆಲ್ಲಿಯಲ್ಲಿರುವಂತಹ ಈ ರೆಡ್ ಫೋರ್ಟ್ ಕೂಡ ಅಷ್ಟೇ, ಯಾರೋ ಒಬ್ಬರು ಕಟ್ಟಿದ್ರು ಇಬ್ಬರು ಕಟ್ಟರು ಅಂತಲ್ಲ, 1628ರಲ್ಲೇ ಕೂಡ ಇದರಲ್ಲಿ ಒಂದು ಕೋಟೆ ಇರುತ್ತೆ. ಅದನ್ನು ತಿರ್ಗಾ ಶಹಜಹಾನ್ ಬಂದ್ಬಿಟ್ಟು ಈ ಕೋಟೆಯನ್ನು ಆಕ್ರಮಣ ಮಾಡಿ, ಮತ್ತು ಇದರಲ್ಲಿ ಈಚೆ ನೀವು ನೋಡಿದ್ರಲ್ಲ ಆ ಕೋಟೆಯ ಬಾಗಿಲು ಮತ್ತು ಇದೆಲ್ಲ ಅವನು ಕಟ್ಟೋವಂಥದ್ದು ಅಷ್ಟೇ. ಈ ಫುಲ್ಲು ಕೋಟೆಯನ್ನು ಅವರೇ ಕಟ್ಟಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಇದು ಹಳೆಯ ಕೋಟೆ, ಅವ್ರು ಬಂದು ಕಟ್ಟಿದ್ರು ಅನ್ನೋದೆಲ್ಲ ಸುಳ್ಳು, ಇದೆಲ್ಲ ತಪ್ಪು ಮಾಹಿತಿ. ಆದರೆ ಇಲ್ಲಿ ಇರುವಂತಹ ಬೋರ್ಡು ಅಥವಾ ಇಲ್ಲಿ ಇರುವಂತಹ
ಒಂದು ಇನ್ಫಾರ್ಮೇಷನ್ ಕಾರ್ಡ್ ಏನಿರುತ್ತೆ ಅಥವಾ ಇನ್ಫಾರ್ಮೇಷನ್ ಏನು ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ ಆ ಇನ್ಫಾರ್ಮೇಷನ್ ಕಾರ್ಡಲ್ಲಿ ಇರುವಂಥದ್ದು ಅದೇ 1638 ಅಥವಾ 42 ಒಳಗಡೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಯಾರೋ ಒಬ್ಬ ಯೂಟ್ಯೂಬರ್ ಅಥವಾ ಯಾರೋ ಒಬ್ಬರು ವ್ಲಾಗರ್ಸು ಇದನ್ನು ಈಗ ಮಾಡ್ತಾ ಇದ್ದಾರೆ ವಿಡಿಯೋ ಅಂದರೆ ಒಂದು ಜಾಗಕ್ಕೆ ಬಂದು ವಿಡಿಯೋನ ಮಾಡ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ತುಂಬಾ ಇದ್ರ ಬಗ್ಗೆ ರಿಸರ್ಚನ್ನು ಮಾಡಿರ್ತಾರೆ ರಿಸರ್ಚ್ ಮಾಡಬೇಕಾದ್ರೆ ಯಾವುದೋ ಒಂದು ಸುಳ್ಳು ಸುದ್ದಿ ಇಟ್ಕೊಂಡು ಇದನ್ನೆಲ್ಲ ಮಾಡೋದಿಲ್ಲ ಇದಕ್ಕೆ ಪ್ರೂಫ್ ಅನ್ನೋದಿದೆ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾವು ಅಂದ್ಕೊಂತಿದ್ವಿ ಇವಾಗಿನ ಕಾಲದಲ್ಲಿ ಮಾತ್ರ ನ್ಯೂಸ್ ಪೇಪರ್ ಇತ್ತು ಅಂತ ಇವ್ರು ಹೇಳ್ತಾ ಇರೋ ಪ್ರಕಾರ 1857 ನ್ಯೂಸ್ ಪೇಪರ್ಗಳಿತ್ತು ಅದರ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು ನೋಡಿಸ್ತೀನಿ ನೋಡಿ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದಂತಹ ಕತ್ತಿಗಳು ನೋಡ್ತಾ ಇರೋವಂಥದ್ದು ನೀವು ರಾಜ ಮತ್ತು ರಾಣಿ ಯೂಸ್ ಮಾಡ್ತಾ ಇದ್ದಿದ್ದಂತಹ ಬಟ್ಟೆಗಳು ಗನ್ನ ಯಾವತ್ತಾದರೂ ನೋಡಿದ್ದೀರಾ ಇಲ್ಲಿ ಬ್ರಿಟಿಷರು ಯೂಸ್ ಮಾಡ್ತಾ ಇದ್ದಂತಹ ಒಂದು ರಿಯಲ್ ಗನ್ನ ತೋರಿಸ್ತೀನಿ ಎಲ್ಲ ರಿಯಲ್ ಗನ್ನು ನೋಡ್ತಾ ಇದ್ದೀರಾ ಆರ್ಮಿಯ ಕಿಂಗು ಲಯನ್ನು ಟೈಗರು ಎಲ್ಲ ಅವರ ಒಂದು ಪೇಟ ಅಂದರೆ ತಲೆಗೆ ಆಗ್ತಾ ಇದ್ದಿದ್ದಂತಹ ಒಂದು ಪೇಟ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಕತ್ತಿ ಇದು